ಹಾಯ್ ಹಲೋ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮಿಲನಾಸ್ ಫ್ಯಾಮಿಲಿ ವ್ಲಾಗ್ಸ್. ಸೊ ಇದು ನಿನ್ನೆಯ ವ್ಲಾಗ್, ಅಂದರೆ ಸಂಡೇ ಆಗಿದ್ದರಿಂದ ಔಟ್ಸೈಡ್ ಹೋಗಿದ್ವಿ. ಸೊ ಊರಿಂದೆಲ್ಲ ರಿಲೇಟಿವ್ ಎಲ್ಲ ಬಂದಿದ್ದರು, ಹಾಗೆ ಅವ್ರನ್ನ ಕರ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು. ಫಸ್ಟ್ ನಾವು ಹೋಗಿರೋದು ಬ್ಯಾಂಗ್ಳೂರ್ ಪ್ಯಾಲೇಸ್ ನೋಡೋಕ್ಕೆ. ಸಂಡೇ ಆಗಿದ್ದರಿಂದ ಮಗಳಿಗೆ ಬೇರೆ ಸ್ಕೂಲಿಗೆ ಬೇರೆ ರಜಾ ಇತ್ತು, ಹಾಗೆ ಎಲ್ಲರೂ ಸೇರಿಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಡಿಸೈಡ್ ಮಾಡಿಬಿಟ್ಟು ಫಸ್ಟು ನಾವು ಇಲ್ಲಿಗೆ ಬಂದ್ವಿ. ಇದು ನನ್ನ ಅತ್ತಿಗೆ ಮಗಳು, ನನ್ನ ಮಗನನ್ನು ಕರ್ಕೊಂಡು ಹೋಗ್ತಾ ಇರೋದು. ಸೊ ಇವಳು ಊರಿಂದ ಬಂದಿದ್ಲು. ಸ್ವಲ್ಪ ಬಿಸಿಲು ಜಾಸ್ತಿ, ಅದ ಕಾರಣ ಫುಲ್ ಮುಖಕ್ಕೆ ಹೊಡಿತಾ ಇದೆ ಬಿಸಿಲು. ಸರಿಯಾಗಿ ಶೂಟ್ ಮಾಡೋಕ್ಕೂ ಆಗ್ತಾ ಇರಲಿಲ್ಲ ನನಗೆ. ಸೊ ಹಂಗೆ ಎಂಟ್ರಿ ಗೇಟ್ ಹತ್ರ ಬಂದ್ವಿ ನಾವು. ಇದೊಂದೇ ಇರೋದು ಎಂಟ್ರಿ ಗೇಟು. ಸೊ ಇಲ್ಲಿಂದ ನಾವು ಎಂಟ್ರಿ ಪಾಸ್ ತೊಗೊಂಡು ಒಳಗಡೆ ಹೋದ್ವಿ. ಮುಂದೆ ಎಲ್ಲ ವೀಡಿಯೋ ಶೂಟ್ ಮಾಡೋಕ್ಕೆ ಬಿಡ್ತಾಯಿದ್ರು ಅನಿಸುತ್ತೆ, ಬಟ್ ಇವಾಗ ಯಾವುದೇ ಹೊರಗಡೆ ನಾವು ಏನಿದ್ರು ಫೋಟೋ ವೀಡಿಯೋ ಎಲ್ಲ ಮಾಡ್ಬೋದು, ಬಟ್ ಇನ್ಸೈಡ್ ನಮಗೆ ಪರ್ಮಿಷನ್ ಇಲ್ಲ. ವೀಡಿಯೋ ಶೂಟ್ ಮಾಡೋಕ್ಕಾಗಲಿ ಅಥವಾ ಫೋಟೋ ತೆಗಿಯೋಕ್ಕಾಗಲಿ ನಮಗೆ ಪರ್ಮಿಷನ್ ಇಲ್ಲ. ಅವ್ರದ್ದೇ ಫ್ರೀ ರೆಕಾರ್ಡೆಡ್ ಆಡಿಯೋ ಇರುತ್ತೆ, ಅದಕ್ಕೆ ನಾವು ಬೇಕಿದ್ರೆ 250 ರುಪೀಸ್ ಪೇ ಮಾಡಿಬಿಟ್ಟು ತೊಗೊಳ್ಬೋದು. ಸೊ ನಮಗೆ ಅದರಲ್ಲಿ ಬಟನ್ಸ್ ಇರುತ್ತೆ, ನಾವು ಅದನ್ನು ಪ್ರೆಸ್ ಮಾಡ್ತಾ ಬಂದಾಗೆ ನಮಗೆ ಅದರ ಡೀಟೇಲ್ಸ್ ಎಲ್ಲ ಹೇಳ್ತಾ ಹೋಗುತ್ತೆ. ನೀವು ಏನಾದರೂ ಹಾಫ್ ಡೇ ಟ್ರಿಪ್ ಏನಾದರೂ ಪ್ಲ್ಯಾನ್ ಮಾಡ್ಕೊಳ್ಳೋದಿದ್ದರೆ ನಿಮಗೆ ಇದು ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ನೀವು ಹಾಫ್ ಡೇನ ಆರಾಮವಾಗಿ ಇಲ್ಲಿ ಕಳಿಬೋದು. ಸೊ ಎಲ್ಲ ಪೇಂಟಿಂಗ್ಸು ತುಂಬ ನೋಡೋಕ್ಕೆ ಸಿಗುತ್ತೆ ನಿಮಗೆ ಒಳಗಡೆ. ತುಂಬ ಹಳೆ ಕಾಲದ ಪೇಂಟಿಂಗ್ಸ್ ಎಲ್ಲ ಎಷ್ಟು ನೀಟಾಗಿ ಇದು ಮಾಡಿ ಇಟ್ಟಿದ್ದಾರೆ ಅಂದರೆ, ಅದನ್ನು ಸೇವ್ ಮಾಡಿ ಇಟ್ಟಿದ್ದಾರೆ ಅಂದರೆ ತುಂಬ ಚೆನ್ನಾಗಿದೆ. ಈವನ್ ನಿಮಗೆ ಒಂದು ಕ್ವೈಟ್ ಕಾಮ್ ಎನ್ವೈರ್ಮೆಂಟ್ ಇರುತ್ತೆ ಒಳಗಡೆ. ತುಂಬ ಗಜಿ ಬಿಜಿ ಅಷ್ಟೇನು ಇರಲಿಲ್ಲ, ತುಂಬ ಕ್ರೌಡ್ ಕೂಡ ಇರಲಿಲ್ಲ. ಅದರಿಂದ ನಿಮಗೆ ತುಂಬ ಪೀಸ್ಫುಲ್ಲಾಗಿ ಎಲ್ಲ ನೋಡ್ಕೊಂಡು ಬರ್ಬೋದು. ನಾನು ಹೇಳಿದಾಗೆ ಪ್ರೀ ರೆಕಾರ್ಡೆಡ್ ಆಡಿಯೋ ಫೆಸಿಲಿಟಿ ಇರೋದ್ರಿಂದ ಸೊ ನಿಮಗೆ ಯಾವುದೇ ಗೈಡ್ನ ಅವಶ್ಯಕತೆ ಇರೋದಿಲ್ಲ. ಅದರಲ್ಲೇ ಎಲ್ಲ ನಂಬರ್ಸ್ ಇರುತ್ತೆ, ಆ ನಂಬರ್ ನಿಮಗೆ ಅಲ್ಲಿ ಈವನ್ ಒಂದೊಂದು ಪ್ಲೇಸಲ್ಲಿ ಒಂದೊಂದು ನಂಬರ್ ಹಾಕಿರ್ತಾರೆ. ಆ ನಂಬರ್ ನೀವು ಇದರಲ್ಲಿ ಪ್ರೆಸ್ ಮಾಡಿದರೆ ನಿಮಗೆ ಆಡಿಯೋ ಆಟೋಮೆಟಿಕ್ಕಾಗಿ ಪ್ಲೇ ಆಗುತ್ತೆ. ಸೊ ನಿಮಗೆ ಯಾರ ವಿದೌಟ್ ಹೆಲ್ಪ್ ನೀವು ಎಲ್ಲ ನೋಡಿಕೊಂಡು ಬರ್ಬೋದು. ಇದು ಆನೆಕಾಲ ಅವರು ಪ್ರಿಸರ್ವ್ ಮಾಡಿರ್ತಿರೋದು. ಇಷ್ಟು ವರ್ಷ ಹಳೆಯದಂತೆ ಏನೋ ಅದರಲ್ಲಿ ಹಾಕಿರಲಿಲ್ಲ. ಹಾಗೆ ತುಂಬ ನಿಮಗೆ ನೋಡೋಕ್ಕೆ ಸಿಗುತ್ತೆ ಒಳಗಡೆ. ನನಗೆ ಯಾವುದೇ ವೀಡಿಯೋ ಶೂಟ್ ಮಾಡೋಕ್ಕಾಗಿರಲಿಲ್ಲ, ಅಂದರೆ ಮಾಡೋಕ್ಕೆ ಪರ್ಮಿಷನ್ ಇಲ್ಲದ ಕಾರಣ ನಂಗೆ ಮಾಡೋಕ್ಕಾಗಿರಲಿಲ್ಲ. ಸೊ ಮೋಸ್ಟ್ಲಿ ವೀಕ್ ಡೇಸಲ್ಲಿ ಹೋದರೆ ಬಿಡ್ತಾರೆ ಏನೋ ಗೊತ್ತಿಲ್ಲ. ನಾವು ಸಂಡೇ ಆಗಿದ್ದರಿಂದ ಮೋಸ್ಟ್ಲಿ ಸಂಡೇ ಸಟರ್ಡೇ ಪರ್ಮಿಷನ್ ಇಲ್ಲದೆ ಇರ್ಬೋದು, ಬಟ್ ಪ್ರೀವಿಯಸ್ ಎಲ್ಲ ಬಿಡ್ತಾಯಿದ್ರು ನಂಗೆ ಚೆನ್ನಾಗಿ ಗೊತ್ತಿದೆ. ಬಟ್ ಇವಾಗ ಯಾವಕ್ಕೂ ಹೇಳ್ತಾ ಇದ್ದಾರೆ ಅದೇ ವೀಡಿಯೋ ಫೋಟೋಸ್ ಏನು ಇನ್ಸೈಡ್ ತೆಗಿಯೋಂಗಿಲ್ಲ ಅಂತ. ಹಾಗೆ ಎಲ್ಲ ಮುಗಿಸ್ಬಿಟ್ಟು ನಾವು ಹೊರಗಡೆ ಬಂದ್ವಿ. ಹೊರಗಡೆ ಇದು ಹೊರಗಡೆಯ ನೋಟ. ಇದೇ ವ್ಯೂ ನೀವು ಎಲ್ಲ ಪಿಕ್ಚರ್ಸಲ್ಲಿ ಕೂಡ ಕಾಣ್ತೀರಾ, ಬ್ಯಾಂಗ್ಳೂರ್ ಪ್ಯಾಲೇಸಿದು. ಅದರ ಎದುರುಗಡೆ ಒಂದು ಚೆನ್ನಾಗಿರೋ ಗಾರ್ಡನ್ ಬೇರೆ ಇದೆ. ಇಲ್ಲೂ ಕೂಡ ಒಂದು ಹಾಫ್ ಆನ್ ಅವರ್ ನಾವು ಟೈಮ್ ಸ್ಪೆಂಡ್ ಮಾಡಿದ್ವಿ. ಮಕ್ಕಳಿಗೆಲ್ಲ ಚೆನ್ನಾಗಿ ಓಡಾಡ್ಕೊಂಡು ಆಟಾಡ್ಕೊಂಡಿದ್ರು. ಸೊ ಹಾಗೆ ಅಲ್ಲಿ ಸ್ವಲ್ಪ ಬಿಸಿಲು ಇತ್ತು, ಆದರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಇಲ್ಲಿ ಟೈಮ್ ಪಾಸ್ ಮಾಡಿದ್ವಿ. ಇವಾಗೆಲ್ಲ ಅಂದರೆ ಹೂ ಬಿಡೋ ಟೈಮ್ ಆಗಿರೋದ್ರಿಂದ ಎಲ್ಲ ಫ್ಲವರ್ಸ್ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಆಲ್ಮೋಸ್ಟ್ ಎಲ್ಲ ಹೂ ಬಿಟ್ಕೊಂಡಿತ್ತು. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಒಂದು ಫೋಟೋ ತೆಗಿಯೋದಕ್ಕೆ ಇದೊಂದು ಕರೆಕ್ಟ್. ಹಾಗೆ ಅಲ್ಲೆಲ್ಲ ನೋಡಿಬಿಟ್ಟು ನಾವು ಅದರ ನಿಯರ್ ಬೈ ಇರೋದು ಕರ್ನಾಟಕ ಚಿತ್ರಕಲಾ ಪರಿಷತ್ತು, ಅಲ್ಲಿಗೆ ಬಂದ್ವಿ. ಅಲ್ಲಿ ದಿ ಸೋಕ್ ಮಾರ್ಕೆಟ್ ಅಂತ ಎಕ್ಸಿಬಿಷನ್ ಇತ್ತು. ಸೊ ಹಾಗೆ ಇಲ್ಲಿ ಬಂದು ಒಮ್ಮೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ.
ಇಲ್ಲಿ ನಿಮಗೆ ಎಲ್ಲ ನೋಡಬೇಕಾದ್ರೆ ಅಂದರೆ ಹ್ಯಾಂಡ್ಮೇಡ್ ಹ್ಯಾಂಡ್ಲೂಮ್ ಐಟಮ್ಸೇ ಜಾಸ್ತಿ ನಿಮಗಿರೋದು. ಎಲ್ಲ ಹ್ಯಾಂಡ್ಲೂಮ್ ಆರ್ನಮೆಂಟ್ಸ್, ಹ್ಯಾಂಡ್ಲೂಮ್ ಈವನ್ ಕ್ಲೋತ್ಸ್ ಬೇರೆ ಅಂಥ ಐಟಮ್ಸೇ ಹಾಕಿದರು. ತುಂಬ ಚೆನ್ನಾಗಿತ್ತು ಎಲ್ಲ, ಒಂದಕ್ಕೊಂದು ತುಂಬ ಚೆನ್ನಾಗಿತ್ತು. ಬ್ಯಾಂಗಲ್ಸ್ ಆಗಲಿ, ಈವನ್ ಇಯರಿಂಗ್ಸು, ಚೋಕಸ್, ಚೈನ್ಸು ಎಲ್ಲ ತುಂಬ ಚೆನ್ನಾಗಿತ್ತು. ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತಾ ಇತ್ತು, ಈವನ್ ಕಾಸ್ಟ್ಲಿ ಆಗಿತ್ತು ಬೇರೆ ಕಡೆ ಕಂಪೇರ್ ಮಾಡಿದರೆ. ಇದು ತುಂಬ ಕಾಸ್ಟ್ಲಿನೇ, ಹ್ಯಾಂಡ್ಮೇಡ್ ಐಟಮ್ ಆಗಿದ್ದರಿಂದ ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತಾ ಇತ್ತು ನನಗೆ. ಈ ಚೈನ್ಸ್ ಎಲ್ಲ ಬಂದುಬಿಟ್ಟು 800-900, ಈವನ್ ಪರ್ಲ್ ಚೈನ್ ಎಲ್ಲ 1000-1500 ತನಕ ಎಲ್ಲ ಇತ್ತು. ಇದೆಲ್ಲ ಆಲ್ಮೋಸ್ಟ್ ಅದೇ 800-2000 ತನಕನೂ ಇತ್ತು. ಬಟ್ ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು ಎಲ್ಲ. ಇಯರಿಂಗ್ಸ್ ಬೇರೆ, ಈವನ್ ಬ್ಯಾಗ್ಸ್, ಇದು ಕೂಡ ಹ್ಯಾಂಡ್ಮೇಡ್ ಬ್ಯಾಗ್ಸ್ ಎಲ್ಲ. ಸೊ ಸ್ವಲ್ಪ ಫ್ಯಾನ್ಸಿ ಲುಕ್ ಕಡಿಮೆ ಅನಿಸುತ್ತೆ ನನಗೆ ನೋಡೋಕ್ಕೆ. ಆ ಥರ ಇನ್ನೂ ಅಷ್ಟೇನು ಇದಿರಲಿಲ್ಲ, ಬಟ್ ಅಟ್ರ್ಯಾಕ್ಟಿವ್ ಆಗಿರಲಿಲ್ಲ. ಸ್ಟಿಲ್ ತುಂಬ ಕ್ವಾಲಿಟಿ ತುಂಬ ಚೆನ್ನಾಗಿತ್ತು. ಅದೇ ಈ ಇದು ಎಕ್ಸಿಬಿಷನ್ ಸ್ಟಾರ್ಟ್ ಆಗಿರೋದು 9th February. ಸೊ 18th February ತನಕ ಇರುತ್ತೆ, ಆಲ್ಮೋಸ್ಟ್ 10 days ಇರುತ್ತೆ ಇದು. ಮೋರ್ ದೆನ್ 50+100 ಸ್ಟಾಲ್ಸೇ ಇದ್ದಿರ್ಬೋದು ಅನಿಸುತ್ತೆ. ಎಲ್ಲ ಹ್ಯಾಂಡ್ಲೂಮ್ಸ್, ಈವನ್ ಬ್ಲ್ಯಾಂಕೆಟ್ಸ್ ಕೂಡ ತುಂಬ ಚೆನ್ನಾಗಿತ್ತು. ಇದು ಹಂಗೆ ಎಲ್ಲ 800 ರೇಂಜಲ್ಲಿ, ಸಿಂಗಲ್ ಬ್ಲ್ಯಾಂಕೆಟ್ ಬಂದುಬಿಟ್ಟು ನಿಮಗೆ ಬೆಡ್ಶೀಟ್ ಬಂದುಬಿಟ್ಟು 800 ಸ್ಟಾರ್ಟ್ ಆಗುತ್ತೆ. ಸೊ ತುಂಬ ಚೆನ್ನಾಗಿತ್ತು, ಈವನ್ ಕ್ವಾಲಿಟಿ ಅಂತೂ ಸೂಪರ್ ಸೂಪರ್ ಆಗಿತ್ತು. ಸೊ ಹ್ಯಾಂಡ್ಲೂಮ್ ಆದ ಕಾರಣ, ಈವನ್ ಹ್ಯಾಂಡ್ಮೇಡ್ ಆದ ಕಾರಣ ಅದು ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ, ಈವನ್ ಅದರ ವರ್ಕ್ ಆ ಥರ ಇರುತ್ತೆ ಅಲ್ವಾ. ಸೊ ಅದಕ್ಕೆ ನಾವು ಕೊಡಲೇಬೇಕು ಬೆಲೆ. ಡೋರ್ಮೇಟ್ ಆಗಿರ್ಬೋದು, ಕಾರ್ಪೆಟ್ಸ್ ಆಗಿರೋದು, ಎಲ್ಲ ಥರದ ಐಟಮ್ಸ್ ಇತ್ತು. ನಿಮಗೆ ಇಯರಿಂಗ್ಸ್ ಈ ಥರದ್ದು ಫ್ಯಾನ್ಸಿ ಐಟಮ್ಸ್, ಈ ಆರ್ನಮೆಂಟ್ ಐಟಮ್ಸ್ದು ತುಂಬ ಸ್ಟಾಲ್ಗಳಿದ್ವು. ಮೋರ್ ದೆನ್ 10-15 ಸ್ಟಾಲ್ಸ್ ಇದರದ್ದೇ ಇತ್ತು, ಬರೀ ಜ್ಯುವೆಲರೀಸ್ ಇದೆ. ಎಲ್ಲ ಥರದ ಐಟಮ್ಸ್ ಅಂದರೆ ಜ್ಯುವೆಲರೀಸ್ ಆಗಿರ್ಬೋದು, ಈವನ್ ಹ್ಯಾಂಡ್ ಕ್ರಾಫ್ಟೆಡ್ ಬ್ಯಾಗ್ಸ್ ಆಗಿರ್ಬೋದು, ಅಥವಾ ಇದು ಕ್ಲೋತ್ಸ್ ಆಗಿರ್ಬೋದು, ಈವನ್ ಸ್ಯಾರೀಸ್. ಸ್ಯಾರೀಸಲ್ಲಿ ತುಂಬ, ಈವನ್ ಖಾದಿ, ಕಾಟನ್ ಸ್ಯಾರೀಸ್, ಟಸಲ್ ಸಿಲ್ಕ್ ಎಲ್ಲ ತುಂಬ ಇತ್ತು. ತುಂಬ ಚೆನ್ನಾಗಿತ್ತು ಎಲ್ಲ. ಸ್ವಲ್ಪ ಪ್ರೈಸ್ ಸ್ವಲ್ಪ ಕಾಸ್ಟ್ಲಿ, ಬಟ್ ತುಂಬ ಕಲೆಕ್ಷನ್ಸು ತುಂಬ ಚೆನ್ನಾಗಿತ್ತು ಎಲ್ಲ. ಇದು 18th February ತನಕ ನಡೆಯುತ್ತೆ. ನೀವೇನೆಲ್ಲರೂ ಬ್ಯಾಂಗ್ಳೂರಲ್ಲಿದ್ದರೆ ಇಲ್ಲೂ ಹಾಗೆ ಒಮ್ಮೆ ಹೋಗಿ ಭೇಟಿ ಕೊಡ್ಬೋದು. ಎಲ್ಲ ನಿಮಗೆ ನೋಡ್ಕೊಂಡು ಬರಬೇಕಂದ್ರೆ ನಿಮಗೆ ಮೋಸ್ಟ್ಲಿ ಹಾಫ್ ಡೇ ಬೇಕಾಗುತ್ತೆ. ಅದೇ ಮೋರ್ ದೆನ್ 50-100 ಸ್ಟಾಲ್ಸ್ ಇದೆ ಇಲ್ಲಿ. ಹಾಗೆ ನಿಮಗೆ ಚಿತ್ರಕಲಾ ಪರಿಷತ್ ಒಳಗಡೆ ಹೋಗಿಬಿಟ್ಟು ಪೇಂಟಿಂಗ್ಸ್ ಎಲ್ಲ ನೋಡ್ಕೊಂಡು ಬರ್ಬೋದು. ಸಿಗೋಣ ಹಾಗಾದರೆ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.